ಕರ್ನಾಟಕದ ಕಾಶ್ಮೀರಕ್ಕೆ ಏನಾಗ್ಬಿಟ್ಟಿದೆ? ಮುಳುಗುತ್ತಲೇ ಇದೆ, ಕುಸಿತಲೇ ಇದೆ ಗುಡ್ಡ. ಯಾಕಂದ್ರೆ ಸಾಕಷ್ಟು ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಹಲೋ, ಒಂದು 2-3 ವರ್ಷದ ಹಿಂದೆ ನಡೆದಂತ ಘಟನೆ ಈಗ ಮತ್ತೆ ಮರುಕಳಿಸುವ ಭೀತಿ ಕೂಡ ಅಲ್ಲಿಯ ಜನಕ್ಕೆ ಉಂಟಾಗ್ತಾ ಇದೆ. ಹಲೋ ಕಡೆಗಳಲ್ಲಿ ಮಣ್ಣು ಕುಸಿತ ಆಗ್ತಾ ಇದೆ. ಹೇಗಪ್ಪ ನಮ್ಮ ಪರಿಸ್ಥಿತಿ ಅನ್ನುವಂತ ಆತಂಕ ಕೂಡ ಇದೆ. ಯಾಕಂದ್ರೆ ಎಡೆಬಿಡದೆ ಸುರಿತಾ ಇರುವಂತ ಮಳೆ, ಇನ್ನೊಂದು ಕಡೆಗೆ ಪ್ರವಾಹದ ಪರಿಸ್ಥಿತಿ ಕೂಡ ಉಂಟಾಗಿದೆ. ಇರುವಂತಹ ನದಿಗಳೆಲ್ಲವೂ ಕೂಡ, ನದಿ ತೊರೆ ಹಳ್ಳಗಳೆಲ್ಲವೂ ಕೂಡ ಉಕ್ಕಿ ಹರಿತಾ ಇವೆ, ಅಪಾಯದ ಮಟ್ಟ ಮೀರಿ ಹರಿತಾ ಇವೆ. ಒಂದೊಂದು ಕಡೆ ಗುಡ್ಡನೆ ಕುಸಿತ ಬೀಳ್ತಾ ಇದೆ. ಏನಾಗಿದೆ ನಮ್ಮ ಕರ್ನಾಟಕದ ಕಾಶ್ಮೀರ ಅಂತ ನಾವೇನು ಕರಿತೀವಿ ಕೊಡಗಕ್ಕೆ, ಅಲ್ಲಿ ಬಹಳ ಆತಂಕ ಶುರುವಾಗಿದೆ ಈಗ. ಒಂದು ಕಡೆ ಮನೆ ಕುಸಿತಾ ಇವೆ, ಮುಳುಗ್ತಲೇ ಇವೆ, ಮನೆಗಳೆಲ್ಲ ಮುಳುಗ್ತಾ ಇವೆ ನೀರಲ್ಲಿ. ಇನ್ನೊಂದು ಕಡೆ ಗುಡ್ಡ ಕುಸಿತಾ ಇದೆ. ಕಾವೇರಿ ಪ್ರವಾಹ ಅಬ್ಬರಕ್ಕೆ ಕೊಚ್ಚಿ ಹೋಗುತ್ತಾ ಹಾಗಾದರೆ ಕೊಡಗು. ಸತತ ಮಳೆಯಿಂದಾಗಿ ಭೂಲೋಕದ ಸ್ವರ್ಗ ತತ್ತರಿಸಿ ಹೋಗಿದೆ. ಕೊಯ್ನಾಡ ಬಳಿ ನೀರಿನಲ್ಲಿ ಮುಳುಗಿ ಹೋಗಿದೆ ಮನೆಗಳು. ಕಿಂಡಿ ಅಣೆಕಟ್ಟೆ ತುಂಬಿ ಮನೆಗಳಿಗೆ ನೀರು ನುಗ್ಗಿದೆ. ಅಣೆಕಟ್ಟೆ ಅಪಾಯದ ಮಟ್ಟ ಮೀರಿ ತುಂಬಿಬಿಟ್ಟಿದೆ. ಅಲ್ಲಿ ಮಡಿಕೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಕೂಡ ಮುಳುಗಡೆಯ ಭೀತಿಯಲ್ಲಿದೆ. ಮಡಿಕೇರಿ ಮಂಗಳೂರು ಹೆದ್ದಾರಿ, ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತಹ ಮಡಿಕೇರಿಯ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ, ಅದು ಹೆದ್ದಾರಿ ಸಮೀಪದಲ್ಲೇ ಪ್ರವಾಹ ಹರಿತಾ ಇದೆ. ನೀರಿನಲ್ಲಿ ಸಿಲುಕಿರುವಂತಹ ಜನರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಜೋಡುಪಾಲದ ಬಳಿ ರಾಷ್ಟ್ರೀಯ ಹೆದ್ದಾರಿ 275ಕ್ಕೆ ಗುಡ್ಡ ಕುಸಿತ ಆಗಿದೆ. ಅಲ್ಲಿ ಸಂಪರ್ಕ ಕಡಿತ ಆಗಿದೆ. ಮಂಗಳೂರು ಮತ್ತು ಮಡಿಕೇರಿ ಹೋಗುವಂಥ ರಾಷ್ಟ್ರೀಯ ಹೆದ್ದಾರಿ ಏನಿದೆಯಲ್ಲ, ಅಲ್ಲಿ ಸಂಪರ್ಕ ಕಡಿತವಾಗಿದೆ. ಬ್ರಹ್ಮಗಿರಿ ತಪ್ಪಲಲ್ಲಿ ಮಳೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಕಾವೇರಿ ನದಿಯು ಕೂಡ ಉಕ್ಕಿ ಹರಿತಾ ಇದೆ. ಭಾಗಮಂಡಲ, ನಾಪೋಕ್ಲು, ಮಡಿಕೇರಿ, ತಲಕಾವೇರಿ ರಸ್ತೆ ಕಂಪ್ಲೀಟ್ ಬಂದ್ ಆಗಿದೆ. ಜನಸಂಚಾರಕ್ಕೆ ಬೋಟ್ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಕಲ್ಪಿಸಿಕೊಟ್ಟಿದೆ. ಅಲ್ಲಿ ನೀವು ರಸ್ತೆಯಲ್ಲಿ ಓಡಾಡಕ್ ಸಾಧ್ಯ ಇಲ್ಲ, ಬೋಟ್ ವ್ಯವಸ್ಥೆಯಲ್ಲೇ ಓಡಾಡಬೇಕು. ಅದಕ್ಕೆ ಜಿಲ್ಲಾಡಳಿತನೇ ಬೋಟ್ ವ್ಯವಸ್ಥೆಯನ್ನ ಮಾಡಿದೆ, ಬೋಟಲ್ಲೇ ಓಡಾಡಿ ಅಂತ ಹೇಳಿದೆ. ಎಲ್ಲರಿಗೂ ನಮಸ್ಕಾರ. ಇದು ಸಂಪಾಜೆ ಗ್ರಾಮದ ಕೊಯನಾಡು ಊರಿನಲ್ಲಿ ನೀರಿನ ಪ್ರಮಾಣ ಮನೆಗೆ ನುಗ್ಗಿದೆ. ನೋಡಿ, ಸಂಪಾಜೆ ಗ್ರಾಮದ ಕೊಯನಾಡು ಗ್ರಾಮದಲ್ಲಿ ಲೋಕೇಶ್ ಎಂಬರ ಮನೆಗೆ ನೂರು ನುಗ್ತಾ ಇದೆ. ಅಪಾಯದ ಮುನ್ಸೂಚನೆ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಬಂದುಬಿಟ್ಟು ಇಲ್ಲಿ ಏನು ಸಹಕಾರ ಬೇಕು ಅನ್ನು ಮಾಡಬೇಕಾಗಿ ವಿನಂತಿ. ಹಳ್ಳದಲ್ಲಿ ನನ್ ಅತ್ತ ಬಿಡಲ್ಲ ಅಮ್ಮ, ನನ್ ನೀರ್ ತಡೆಗಡೆ ಮೇಲೆ ಹತ್ತಿದ್ದು ನೋಡು, ಅಲ್ಲಿ ನೋಡು, ಅಲ್ಲಿ ನೋಡು, ನೀರ್ ಹತ್ತಿದ್ದೆ ಇಲ್ಲಿ ಎಲ್ಲ, ಅಲ್ಲಿ ಸತ್ತಿದ್ದು ಇದು ಬಿದ್ದೀರ ಮಾತ್ರ. ತಡೆಗಡೆ 100 ಪೀಸ ಅದು, 100 ಪೀಸ ಅದೇ ನೋಡಿ, ಅದು ಬಿದ್ದಿಲ್ಲ. ಒಡಹಾಡಿ ಮಾರ ಮಾರ ಅದು ಹೋದ ನೋಡು, ಕಾಟ ಮಾಡಿಕೊಂಡು ಅದು ನೀರು ಹೋಗ್ತೊಳಗ. ಮಡಿಕೇರಿಯ ಕೆಲವು ಭಾಗದ ದೃಶ್ಯಗಳನ್ನು ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಇಲ್ಲಿ ನೋಡಬಹುದು, ಇದು ಆ ನದಿಯ ಪಕ್ಕದಲ್ಲಿರುವಂತಹ ಕೆಲವು ಮನೆಗಳು, ಅಲ್ಲೂ ಕೂಡ ನೀರು ನುಗ್ಗಿದೆ.
ನೀರಿನ ಪ್ರಮಾಣ ಅಲ್ಲಿ ಹೇಳ್ತಾ ಇದ್ದಾರೆ ಅವರು ಆ ವಿಡಿಯೋ ಮಾಡ್ತಾ ಇರುವಂತಹ ಸ್ಥಳೀಯರು ಹೇಳ್ತಾ ಇದ್ದಾರೆ ಯಾರಾದರೂ ಅಧಿಕಾರಿಗಳು ಸಹಾಯಕ್ಕೆ ಬರಬೇಕು ಇಲ್ಲಿಗೆ ಅಂತ ಯಾಕಂದ್ರೆ ಆ ಮನೆಗಳಿಗೆ ನೋಡಿ ಹೆಂಗೆ ನೀರು ನುಗ್ಗಿದೆ ಅಂತ ವೃದ್ಧರು ಇರ್ತಾರೆ ಮಕ್ಕಳು ಹೆಂಗಸರು ಮಕ್ಕಳು ಇರ್ತಾರೆ ನೋಡಿ ಅವರನ್ನೆಲ್ಲ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕಾಗಿದೆ ಎಲ್ಲವೂ ಕೂಡ ನೋಡಿ ಮನೆಯಲ್ಲಿರುವ ವಸ್ತುಗಳನ್ನೆಲ್ಲ ಕೂಡ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ಅಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ ಪಾಪ ಅವರಿಗೆ ಸ್ಥಳೀಯರೆಲ್ಲರೂ ಕೂಡ ಅಲ್ಲಿ ಮಣ್ಣಿನ ತಡೆಗೋಡೆಯನ್ನ ಅಂದ್ರೆ ಚೀಲದಲ್ಲಿ ಮರಳನ್ನ ತುಂಬಿ ಅಲ್ಲಿ ತಡೆಗೋಡೆಯನ್ನ ಕೂಡ ನಿರ್ಮಿಸಿದ್ದಾರೆ ಆದರೂ ಕೂಡ ಆ ತಡೆಗೋಡೆಯನ್ನ ಒಡೆದು ನೀರು ಒಳಗೆ ಬರ್ತಾ ಇದೆ ಅಂದ್ರೆ ಜನವಸತಿ ಪ್ರದೇಶಕ್ಕೆ ಬರ್ತಾ ಇದೆ ಇಲ್ಲಿ ನೋಡಿ ನೋಡಬಹುದು ನೀವು ಇಲ್ಲಿ ಸ್ಥಳೀಯರು ಅವರ ಕೈಲಾದ ಮಟ್ಟಿಗೆ ತಡೆಗೋಡೆಯನ್ನ ನಿರ್ಮಿಸಿಕೊಂಡಿದ್ದಾರೆ ಆದರೆ ಆ ತಡೆಗೋಡೆಯನ್ನು ದಾಟಿ ನೀರು ಬರ್ತಾ ಇದೆ ಹೇಳಕಾಗಲ್ಲ ಹಳೆ ಮನೆಗಳಿದ್ರೆ ಕುಸ್ತು ಬೀಳುವಂತಹ ಆತಂಕ ಕೂಡ ಇಲ್ಲಿದೆ ಬಹಳ ವರ್ಷಗಳ ಮನೆಗಳಿದ್ರೆ ಕುಸ್ತು ಬೀಳಬಹುದು ಹೇಳಕಾಗಲ್ಲ